ಒಳ್ಳೆ ಮಾತಿಂದ ನಾನು ಸ್ಟ್ಯಾಂಪ್ ನನ್ನ ಕೊಡ್ತೀಯಲ್ವೋ? ನುಂಗಾದ್ಮೇಲೆ ನಿಂಗ್ ಹೇಗ್ ಕೊಡೋದು? ಒಂದ್ ಕೆಲ್ಸ ಮಾಡು, ನಾಳೆ ಬೆಳಿಗ್ಗೆ ಬಂದು ಹುಡುಕು, ಹೊಟ್ಟೆ ಜೀರ್ಣ ಆಗಿದ್ರೆ ನಿನ್ ಸ್ಟ್ಯಾಂಪ್ ನಿಂಗೆ ಸಿಗುತ್ತೆ. ಎಲ್ಲ ಚಿತ್ರಿ ಇಷ್ಟೊಂದು ಮಾತಾಡ್ತೀಯ ನಿನ್ನ ಚಾಕು ಅರ್ಜೆಂಟ್ ತಗೊಂಡ್ಬರ್ತಾ ಇದ್ರೆ ಸ್ಟ್ಯಾಂಪ್ ನಿಂದ ಇದನ್ನ ನುಂಗ್ ಹಾಕ್ಬಿಡ್ತಾನೆ ಛತ್ರಿ ತಗೊಂಬಂದು. ಎಲ್ಲಿ ಹೋಗ್ತಾ ಇದ್ಯಾ ನೋಡು, ಒಳ್ಳೆ ಮತ್ತೆ ದಾರಿ ಬಿಡ್ತಿಲ್ವಾ? ನನ್ ಚಾಕು ಚಾಕು ನೀನ ಒಂದ್ ಚಾಕು ಇದ್ ಹಾಗಿದ್ಯಾ? ಹಾಗೂ ಬೇಕಾದ್ರೆ ನಾನಿಲ್ವಾ ನಿನ್ ಬಾಕು? ನೋಡು ಬಿಟ್ಟೆ ಕಣ್ಮುಂಡೆ ನುಂಗ್ ಹಾಕ್ಬಿಡುತ್ತೆ. ಏನ್ ನುಂಗ್ ಹಾಕ್ಬಿಡ್ತಾನೆ? ಬಂದ್ ಹೇಳ್ತೀನಿ ನಾನ್ ನಿನ್ ಬಿಡಲ್ಲ. ನನ್ ಫೀಟ್ ಚೆನ್ನಾಗಿರೋದ್ರಿಂದ ನನ್ ಚಾಕು ನನಗ್ ಸಿಕ್ತು. ಇದನ್ ತೋರಿಸಿ ಹೇಗನ ಮಾಡಿ ನನ್ ಸ್ಟ್ಯಾಂಪ್ ನ ಸಂಪಾದಿಸ್ಕೋಬೇಕು. ಮನೆ ಮಾಡಿ ಮೇಲೆ ಒಂದ್ ಪೋರ್ಷನ್ ಖಾಲಿ ಇದೆ ಅಂತ ಮುನ್ಸಿಪಲ್ ಆಫೀಸಲ್ಲಿ ಗೊತ್ತಾಯ್ತು. ಅಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ತಿಂಗಳ ಸಂಬಳಕ್ಕಲ್ಲ, ಆದ್ರೂ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿರ್ತೀನಿ. ಒಳಗೆ ಬನ್ನಿ. ಮನೆ ಬಾಡಿಗೆ ಎಷ್ಟು? 20 ರೂಪಾಯಿ. ಏನು ಕೇವಲ 20? ಓನ್ಲಿ 2 ಟೆನ್ಸ್? 20 ರೂಪಾಯಿ ಅಂದ್ರೆ 2 ಟೆನ್ಸ್ ಆಗದೆ 20 ಟೆನ್ಸ್ ಆಗತ್ತಾ? ನೀವು ತುಂಬಾ ತಮಾಷೆ ಮಾತಾಡ್ತೀರಾ. ತೋಳಿ 20 ರೂಪಾಯಿ ಅಡ್ವಾನ್ಸ್. ಮನೆನೇ ನೋಡ್ಲಿಲ್ಲ? ನನಗ್ ಮನೆಗಿಂತ ಬಾಡಿಗೆನೇ ತುಂಬಾ ಮುಖ್ಯ. ಆದ್ರೆ ಒಂದ್ಸರಿ ಮನೆ ನೋಡಿ. ಪರವಾಗಿಲ್ಲ ರೀ, ಮನೆ ನೋಡಿ ಮನೆ ಹೊಡ್ತೀನಿ ನೋಡ್ಬೇಕು ಅಂತಾರೆ, ನಾನಂತೂ ಮನೆ ಹೊಡ್ತೀನಿ ನೋಡಾಯ್ತು. ತೋಳಿ ಅಂದಾಗೆ ತಾವು ಶ್ರೀಮತಿನೋ ಕುಮಾರಿನೋ? ಹೆಸರಿನ ಹಿಂದೆ ಬಿ ಎ ಇದೆಯಾ ಹೊರತು ಹೆಸರಿನ ಮುಂದೆ ಯಾವ ಮತಿನೂ ಇಲ್ಲ. ನನಗೂ ಅಷ್ಟೇ, ಯಾವ ಮತಿನೂ ಇಲ್ಲ. ಆದ್ರೂ ನಾನು ತುಂಬಾ ಬುದ್ಧಿವಂತ. ಹಾಗೆ ಅಂತೀರೋ? ನೀ ಬಾಳ್ ಬೆಳ್ಳಿಟ್ಕೊಂಡು ಕಚ್ಚು ಅಂದ್ರು ನಾನು ಕಚ್ಚಲ್ಲ. ಅದು ಅಲ್ಲದೆ ಸಾಕು, ನಾಳೆ ಮನೆ ಕೊಟ್ರೆ ಹೀಗೆ 24 ಗಂಟೆ ಮಾತಾಡ್ತಾನೆ ಇರ್ತೀರಾ? ನೋ ನೋ ನೋ, 24 ಗಂಟೆನೂ ಮಾತಾಡಲ್ಲ. ಅಗತ್ಯ ಬಿದ್ದಾಗ ಮಾತ್ರ ಮುತ್ತು ದುರ್ದಂಗೆ ಒಂದೋ ಎರಡೋ ಮಾತಾಡ್ತೀನಿ ಅಷ್ಟೇ. ಸದ್ಯಕ್ಕೆ ಮನೆ ನೋಡೋಣ ಬನ್ನಿ. ನಿಮಗ್ ಬಾಡಿಗೆ ಕೊಡೋ ಮನೆ ಇದು? ಮನೆನಾ? ಗುಡಿಸ್ಲಲ್ವಾ? ಗುಡಿಸ್ಲು ಅಂತ ಕನ್ನಡದಲ್ಲಿ ಹೇಳೋಕ್ ಅವಮಾನ ಅನ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ಕಾಟೇಜ್ ಅಂತ ಹೇಳ್ಬೋದಲ್ಲ. ಈ ರೀತಿ ಅಡ್ಜಸ್ಟ್ಮೆಂಟ್ ಆಗೋದಾದ್ರೆ ಕಂಜುಸ್ತನ ಯಾಕೆ? ಮೈಸೂರ್ ಪ್ಯಾಲೇಸ್ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಪ್ಯಾಲೇಸ್ ತೋರಿಸ್ತೀರಾ? ಹೇಗಿದೆ? ವೆರಿ ಗುಡ್, ವೆರಿ ಗುಡ್. ಇನ್ನು ನಮ್ ಕಂಡೀಷನ್ಸ್, ರಾತ್ರಿ 8 ಗಂಟೆಗೆಲ್ಲ ಬಾಗಿಲು ಬೀಗ ಹಾಕ್ಬಿಡ್ತೀವಿ. ತೀರಾ ಅಷ್ಟ ಬೇಗ ಮುಚ್ಚೋದು ಅಂದ್ರೆ ಹಾಗೆ? ಮತ್ತೇನೇನ್ರಿ, ನೀವು ಕೂಡ 20 ರೂಪಾಯಿಗೆ ಬೆಳಗಿನ ಜಾವದವರೆಗೂ ತಕೊಂಡಿರೋಕಾಗತ್ತಾ? ರಾತ್ರಿ ಹಾಕಿದ ಬಾಗಿಲು ಬೀಗನ ಬೆಳಗಿನ ಜಾವ ಕೋಳಿ ಕೂಗಿದ್ಮೇಲೆ ತೆಗೆಯೋದು. ಓಕೆ. ನೀರನ್ನ ಮಿತವಾಗಿ ಬಳಸ್ಬೇಕು. ಮಿತ ಅದ್ರಲ್ಲ ನಾವು ಚಕ್ರವರ್ತಿಗಳು, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. 9 ಗಂಟೆಗೆಲ್ಲ ಲೈಟ್ ಆಫ್ ಮಾಡ್ಬೇಕು. ಲೈಟ್ ಹಾಕಿದ್ರೆ ತಾನೆ ಆಫ್ ಮಾಡಕ್ಕೆ? ಲೈಟ್ ಹಾಕದೆ ಕತ್ಲಲ್ಲಿ ಹಾಕಿರ್ತೀರಾ? ನಾನು ಬ್ರಹ್ಮಚಾರಿ, ಸ್ವಯಂ ಪಾಕದ ಅಭ್ಯಾಸ. ಅಡಿಗೆ ಮಾಡ್ತಿರ್ಬೇಕಾದ್ರೆ ಬೆಂಕಿ ಉರಿತಿರುತ್ತಲ್ಲ, ಆ ಬೆಳಗ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ.
ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಆನಂದೋ ಬ್ರಹ್ಮ ಅನ್ನೋ ಹಾಗೆ ಆನಂದವೇ ನಮ್ಮ ಸಿದ್ಧಾಂತ. ಸರಿ, ನಮ್ಮ ಅಕ್ಕ ಭಾವನ ಪರಿಚಯ ಮಾಡಿಸ್ತೀನಿ ಬನ್ನಿ. ಅಯ್ಯೋ ಆಗಲ್ಲ ಅನ್ಬಿಡಿ, ಒಂದೇ ಒಂದ್ಸಲ ತಾತ ಬಂದ ಒಪ್ಕೊಳ್ಳೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ಬೇಕಾದ್ರೆ ನೀನೆ ಕರ್ಕೊಂಡು ಹೋಗು. ಇವನ ಚಿಚಿ ಇವನ್ ಕೈಲಿ ಆಗೋದಿಲ್ಲ ಕಣೆ, ಕೊನೆ ಸಲ ಹೇಳ್ತಾ ಇದ್ವಿ ನನ್ನ ಕೈಲಿ ಆಗೋದಿಲ್ಲ. ಅಯ್ಯಯ್ಯೋ ಅಮ್ಮಲೇ, ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ವಲ್ಲ ಅಮ್ಮ. ಏನಕ್ಕ ಇದು ಅಸಹ್ಯ? ಅಯ್ಯೋ ಇದ್ರಲ್ಲಿ ಅಸಹ್ಯ ಏನೇ ಬಂತು? ದಿನ ಇರೋದೇ ತಾನೇ ಜಯ, ನಂಗ್ ಮೂಡ್ ಬಂದ್ಬಿಟ್ಟಿದೆ ಜಯ, ಅವ್ರ ಕೈಲಿ ಆಗೋಲ್ಲ ಅಂತಾರೆ, ನೀನಾದ್ರೂ ಹೇಳ. ಎಷ್ಟೇ ಹೇಳಿದ್ರು ಅಂತಿಮ ತಿರ್ತಾರ ಆಗೋಗ್ಬಿಟ್ಟಿದೆ, ನನ್ನ ಕೈಲಿ ಆಗೋಕಿಲ್ಲ. ನೀವೇನು ಗಾಬರಿ ಆಗಬೇಡಿ, ಅಮ್ಮ ಅವ್ರಿಗೆ ಕಥೆ ಬರೆಯೋ ಅಭ್ಯಾಸ. ಅವ್ರು ಮೂಡಿಗೆ ಬಂದಾಗ್ಲೆಲ್ಲ ಪಟ 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 ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ, ಅಯ್ಯ ಅವರು ಚಕ 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 ಅಂತ ಬರ್ಕೊಂಡು ಹೋಗ್ತಿರ್ತಾರೆ. ಯಾರು ಇವ್ರು? ಮಹಡಿ ಮೇಲಿರೋ ರೂಮ್ಗೆ ಬಾಡಿಗೆಗೆ ಬಂದಿದ್ದಾರೆ, ಆಗ್ಲೇ ಅಡ್ವಾನ್ಸ್ ಕೊಟ್ಟಿದ್ದಾರೆ. ರೂಮ್ ನೋಡೇ ಒಪ್ಕೊಂಡ್ರಾಗಿದೆ? ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಓಪನ್ ಏರ್ ಥಿಯೇಟರ್ ಇದಾಗಿದೆ. ಹಾ, ಇವ್ರ ನಮ್ಮ ಅಕ್ಕ ಕನಕ ಅಂತ. ಚೀಚಿ ಏನೇ ಜಯ, ಇಷ್ಟು ಚೀಪ್ ಆಗಿ ಪರಿಚಯ ಮಾಡ್ಕೊಡ್ತಾ ಇದೀಯಾ? ಅಖಿಲ ಕರ್ನಾಟಕ ಅಭಿಮಾನದ ವಾಣಿ, ನವ್ಯ ಕಾದಂಬರಿ ಲೋಕದ ರಾಣಿ, ಈ ಕನಕ ವೇಣಿ. ಇನ್ನು ಯಾವ ಕಾದಂಬರಿನೂ ಆಗಿಲ್ಲ ಬೋಣಿ. ಇನ್ನ ನನ್ನ ಪರಿಚಯ, ತುರ್ವೇಕರೆ ನೇತ್ರಪ್ಪ, ರಿಟೈರ್ಡ್ ಮಿಲಿಟರಿ ಮ್ಯಾನ್. ಸದ್ದಾಮ್ ಹುಸೇನ್ ಯುದ್ಧದಲ್ಲಿ ಯುದ್ಧಕ್ಕಿದ್ದಾಗೆ ಮೀಸೆ ಉದುರೋಯ್ತು. ಸರ್, ತಾವು ಮಿಲಿಟರಿಲಿ ಏನ್ ಮಾಡ್ತಾ ಇದ್ರಿ? ಅಡಿಗೆ ಕೆಲಸ ಅಂದ್ರೆ ತಾತ್ಸಾರ ಮಾಡ್ಕೊಂಡ್ಬಿಟ್ಟೇನೆ. ಮಿಲಿಟರಿನಲ್ಲಿ ಕೈನಲ್ಲಿ ಬಂದೂಕ ಇಟ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ, ಕೈನಲ್ಲಿ ಸೌಟ್ ಇಟ್ಕೊಂಡು ಅಡಿಗೆ ಕೆಲಸ ಮಾಡೋನು ವೀರ ಅಂತಲೇ ಲೆಕ್ಕ. ಇದು ಹೀಗೆ ಹಡಗ್ನಲ್ಲಿ ಕಕ್ಕಸ್ ಕ್ಲೀನ್ ಮಾಡೋನು ನಮ್ಮ ಊರಿಗೆ ಬತ್ತಿದಂಗೆ ಫಾರಿನ್ ರಿಟರ್ನ್ ಅಂತ ಹೇಳ್ಕೊತಾನಲ್ಲ ಹಂಗೆ ಇದು. ಕಕ್ಕಸ್ನ ರೆಡಿ ಮಾಡಿ ಕಾಫಿನ ಕ್ಲೀನ್ ಮಾಡೋಗ. ಸರ್ ಗಾಬರಿ ಆಗ್ಬೇಡಿ, ಅವ್ರು ಹೇಳ್ತಾ ಇರೋದು ಕಕ್ಕಸ್ನ ಕ್ಲೀನ್ ಮಾಡಿ ಕಾಫಿ ರೆಡಿ ಮಾಡು ಅಂತ. ಅಂದಾಗೆ ನಿಮ್ಮ ನಾಮಾಂಕಿತವೇನು? ಭಾವ ಅಂತ. ಯಾರಿಗೆ ಭಾವ? ಕರಿಯೋ ಎಲ್ರಿಗೂ. ಅಂದ್ರೆ? ಅಂದ್ರೆ ನನ್ನ ಪೂರ್ಣ ಹೆಸರು ಬಾಗಲಕೋಟೆ ವಾಸುದೇವರಾವ್ ಅಂತ. ಬಾಗಲಕೋಟೆಯಿಂದ ಬಾ ತಗೊಂಡ, ವಾಸುದೇವರಾವ್ ಇಂದ ವಾ ತಗೊಂಡ, ಇವೆರಡಕ್ಕೂ ಕನೆಕ್ಷನ್ ಮಾಡ್ಬಿಟ್ಟೆ. ಭಾವ ಆಗೋದೆ ಭಲೆ 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 ಭಲೆ, ನೀವು ಕೊಟ್ಟ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಭಾವ. ಥ್ಯಾಂಕ್ ಯು. ಏ, ನೀನು ಅದೇ ತರ ಕರಿತೀಯಲ್ಲೇ, ಲಕ್ಷಣವಾಗಿ ವಾಸುದೇವರಾವ್ ಅಂತ ಕರಿಬಾರ್ದ? ಇಲ್ಲ ಇಲ್ಲ, ಅದಕ್ಕಿಂತಲೂ ಭಾವ ಅನ್ನೋದು ಚೆನ್ನಾಗಿದೆ. ನೀವು ಅಷ್ಟೇ ಕಣ್ರಿ, ನೀವು ತುಂಬಾ ಉದ್ದ ಇದ್ಯಪ್ಪ ಹೆಸರು, ಅದನ್ನ ಎರಡೇ ಅಕ್ಷರಕ್ಕೆ ಕನೆಕ್ಷನ್ ಕೊಟ್ಕೋಬೋದಲ್ಲ? ಅದ್ ಕನೆಕ್ಷನ್ ನಾನ್ ಕೊಡ್ಲ. ಇವ್ರ ಹೆಸರು ತುರ್ವೇಕೆರೆ ನೇತ್ರಪ್ಪ ಅಂತ. ಆ ತುರ್ವೇಕೆರೆಯಿಂದ ತೂ ತಕೊಂಬಂದಿಲ್ಲಿ ಮಡಿಕೊಂಬಿಡೋಣ. ಆ ನೇತ್ರಪ್ಪನಿಂದ ಹೇ ಮುಚ್ಚಮ್ಮಯ್ಯನ ಅದ್ರಲ್ಲಿ ಚೆನ್ನಾಗಿರೋದಿಲ್ಲ. ನೀನ್ ಸುಮ್ನಿರ, ನಿಮ್ ಹೆಸರು ಕರೀದಕ್ಕೆ ನನಗೊಂಥರ ಕ್ರಿಸ್ಮಿಸಿ ಆಗತ್ತಪ್ಪ. ಏನೂ ಆಗಲ್ಲ, ಕರಿತಾ ಕರಿತಾ ರೂಢಿ ಆಗೋಗುತ್ತೆ. ಭವ, ನೀವ್ ಯಾವಾಗ ಬಂದ್ ಮನೆ ಸೇರ್ಕೋತೀರ? ಯಾವಾಗೇನೋ ಇನ್ನೊಂದು ಗಂಟೆ ಬಿಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಬ್ಬು ಸರ್, ಕಪ್ಪು. ಆಕಾಶದಲ್ಲಿ ಬಸ್ ಮೋಡಗಳು, ರೈಲ್ ಮೋಡಗಳು ಚಲಿಸುತ್ತಿವೆ. ಬರೀರಿ. ಅದೇನೇ ಆಕಾಶದಲ್ಲಿ ಬಸ್ ಮೋಡ, ರೈಲ್ ಮೋಡ, ನಿನ್ ಪಿಂಡ. ಆಕಾಶದಲ್ಲಿ ಕಾರ್ ಮೋಡಗಳು ಆವರಿಸುತ್ತಿವೆ ಅಂತ ಬರೀಬೇಕಣೆ. ಎಲ್ಲರ ಮಾಮೂಲಿ ಭಾಷೆನೂ ನನಗ್ ಬೇಕಾಗಿಲ್ಲರಿ. ನನ್ನ ಭಾಷೆನೇ ಬೇರೆ, ನನ್ನ ಪದಗಳೇ ಬೇರೆ, ನನ್ನ ಭಾವನೆಗಳೇ ಬೇರೆ. ಈಗೆಲ್ಲರೂ ಜನರಲ್ ಆಗಿ ಕಾರ್ ಮೋಡಗಳು ಅಂತ ಕರೀತಾರೆ, ಆದ್ರೆ ನಾನು ವೆರೈಟಿ ಆಗಿ ಆ ಬಸ್ ಮೋಡಗಳು, ಆ ರೈಲ್ ಮೋಡಗಳು ಅಂತ ಕರಿತೀನಿ. ಬರೀರಿ. ಸರಿ ಹೇಳು. ರೈಲ್ ಮೋಡದ ಮರೆಯಲ್ಲಿ ಚಂದ್ರನು ಬಗ್ಗಿ ನೋಡುತ್ತಿರುತ್ತಾನೆ. ಚಂದ್ರ ಬಗ್ಗುದ್ದ? ಅವನಿಗೇನಾದ್ರೂ ಸೊಂಟ ಹುಡುಕ್ಬಿಟ್ಟಿತ್ತಾ? ಅಮ್ಮ ಬರೀರಿ. ಹಾ, ಗದ್ದೆಯಲ್ಲಿ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದೆ. ಕಿವಿ ಮುಚ್ಕೊಂಡು ಬರೀರಿ. ಬಾಯಿ ಮುಚ್ಕೊಂಡು ಬರೀಬೇಕಾ? ಬರೀರಿ. ಹಾ, ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಕುಮಾರ ರಾಜನಿಗೆ ಹಸಿವಿನಿಂದ ಹೊಟ್ಟೆಯ ಒಳಗೆ ನಾಯಿಗಳು ಓಡಾಡುತ್ತಿದ್ದವು. ಲೇ, ಇದು ತುಂಬಾ ದರಿದ್ರವಾಗಿದೆ ಕಣೆ. ಯಾರಿಗಾದ್ರೂ ಹೊಟ್ಟೆ ಹಸಿದ್ರೆ ಹೊಟ್ಟೆನಲ್ಲಿ ಇಲಿಗಳು ಓಡಾಡುತ್ತಿರ್ತವೆ ಅಂತ ಬರೆಯುವುದು ಸಹಜ. ನಂಗೊತ್ತು ರೀ, ಆದ್ರೆ ನಮ್ ಕುಮಾರ ರಾಜ ಕೋಟ್ಯಾಧಿಪತಿ,
ಅವನ ಹೊಟ್ಟೆಲಿ ಇಲಿಗಳು ಓಡಾಡ್ತಿವೆ ಅಂತ ಬರೆದ್ರೆ ತುಂಬಾ ಚೀಪ್ ಆಗಿರುತ್ತರಿ. ನಾಯಿಗಳು ಓಡಾಡ್ತಿವೆ ಅಂತ ಬರೆಯದ ಕರೆಕ್ಟ್ ಬರೀರಿ. ಅಮ್ಮ ಅವರೇ, ಗೂಟ ಸಿದ್ಧ, ಲೋಟ ಇಡ್ಲಾ? ಲೇ, ಅದೇನೋ ಗೂಟ ಗೂಟ ಅಂತ ಗಪ್ಪ ಗಪ್ಪ ಮಾತಾಡ್ತಿದ್ಯಲ್ಲೋ. ನನ್ನನ್ನು ಏನು ಮಾಡು ಅಂತೀರ ಯಜಮಾನ್ರೆ? ಎಲ್ರ ಹಾಗೆ ಮಾಮೂಲಾಗಿ ಮಾತಾಡಬಾರ್ದು ಅಂತ ಅಮ್ಮ ಅವ್ರ ಆರ್ಡ್ರು. ಅದಕ್ಕೆ ಊಟನ ಗೂಟ ಮಾಡ್ಕೊಂಡಿದ್ದೀನಿ, ತಟ್ಟೆನ ಲೋಟ ಮಾಡ್ಕೊಂಡಿದ್ದೀನಿ. ಇನ್ನು ನನಗೇನಾದ್ರೂ ಬೇಜಾರಾದ್ರೆ ಅನ್ನನ ಕನ್ನ ಮಾಡ್ಕೊಂಡ್ಬಿಡ್ತೀನಿ. ನಿಮಗೇನಾದ್ರೂ ಹಸಿವಾಗಿದ್ರೆ ಹೇಳಿ, ಗೂಟ ತಂದು ಮಂಚದ ಮೇಲೆ ಬಡಿತೀನಿ. ಲೇ 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 ಲೇ, ನಿನ್ನ ಸುಡುಗಾಡ ಭಾಷಾ ಪ್ರಯೋಗ ಇವನ್ಗೂ ಅಂಟ್ಕೊಂಡ್ಬಿಟ್ಟಿದ್ಯಲ್ಲೇ. ಅವನು ನನ್ ವಾರಸದಾರಿ. ನಿನ್ನ ದರಿದ್ರ ಸಾಹಿತ್ಯಕ್ಕೆ ವಾರಸದಾರ ಸಿಕ್ತ ಅಂತ ಸಂತೋಷ ಪಡ್ತಾ ಇದೆಯಲ್ಲೇ. ಇಷ್ಟು ವರ್ಷ ಆಯ್ತು ಮದುವೆಯಾಗಿ, ನಮ್ ಕುಟುಂಬಕ್ಕೆ ಒಬ್ಬ ಒಳ್ಳೆ ವಾರಸದಾರ ಬೇಕು ಅಂತ ಅನ್ನಿಸ್ಲಿಲ್ವೇನೆ? ಯಾಕೆ ಅನ್ಸಲ್ಲ ರೀ? ನಾನು ನನ್ನ ಮೊದಲನೇ ಕಾದಂಬರಿ ಅಚ್ಚಾಗೋವರೆಗೂ ಸಂಸಾರ ಜೀವನ ಮಾಡೋಲ್ಲ ಅಂತ ಸರಸ್ವತಿ ಮೇಲೆ ಆಣೆ ಮಾಡಿದ್ದೀನಿ ರೀ. ನಿನ್ನ ಕಾದಂಬರಿ ಅಚ್ಚಾಗಿದ್ ಗೊತ್ತಾದ ತಕ್ಷಣ ಆ ತಾಯಿ ಸರಸ್ವತಿ ದೇವಿ ಸೆಲ್ಫ್ ಸುಯಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಆ ಪಾಪ ನಿನಗೆ ಯಾಕೆ ಬೇಕು ಕನಕ? ಆ ಆಣೆನ ಕಾಣೆ ಮಾಡ್ಬಿಡಿ. ಆಣೆನ ಕಾಣೆ ಮಾಡು ಅನ್ನೋದು ಹಳೇ ಡೈಲಾಗು. ಹೊಸ ಡೈಲಾಗ್ ಯಾವ್ದು? ಆಣೆನ ಬಚ್ಚಲ್ ಕೋಣೆ ಮಾಡು ಅನ್ನೋದು ಹೊಸ ಡೈಲಾಗು ರೀ. ರೀ, ಈಗ ಈ ಕೈಗೆ ಕೆಲಸ ಸಾಕು. ಸಂಜೆಗೆ ಈ ಕೈ ತುಂಬಾ ಕೆಲಸ ಇದೆ, ಸದ್ಯಕ್ಕೆ ಈ ಕೈಗೆ ರೆಸ್ಟ್ ಕೊಡಿ. ಓಕೆ ಕನಕ? ಲೇ ಕನಕ ಕನಕ, ಅಯ್ಯೋ, ನಿನ್ನ ಈ ಕೈ ಮೇಲೆ ನೀನ್ ಇಟ್ಟಿರೋ ಪ್ರೀತಿಯಿಂದ ಹತ್ತು ಭಾಗ ನನ್ನ ಮೈ ಮೇಲೆ ಇಟ್ಟಿಲ್ವಲ್ಲೇ. ಮದುವೆಯಾಗಿ ಏನೇ ಪ್ರಯೋಜನ? ಮಿಲಿಟರಿಲಿ ಇದ್ದಾಗಲೂ ಕೈಗೆ ಕೆಲಸ, ಮದುವೆ ಆದ್ಮೇಲೂ ಕೈಗೆ ಕೆಲಸ. ನಿನ್ನ ಅಜ್ಜಿ ಓ ಕೈ ಹೊಡೆತ ಬಿದ್ಬಿಟ್ರೆ ಕೈ ಕೆಲಸನೇ ಇರೋದಿಲ್ಲ. ಹಲೋ ಹಲೋ, ಸೆಂಟ್ರಲ್ ಜೈಲಲ್ಲಾದ್ರೂ ಸ್ವಲ್ಪ ತಡವಾಗಿ ಬಾಗಿಲಾಗ್ತಾರೇನೋ, ಇಲ್ಲಿ ಮಾತ್ರ ಟೈಮ್ ಅಂದ್ರೆ ಟೈಮು. ಇವತ್ತು ನನ್ನ ಪಾಡು ಕೇರ್ ಆಫ್ ಫುಟ್ಬಾತ್. ಯಾವನವನು ಸುಳ್ಳು? ರಾತ್ರಿ ಹಾಕಿದ ಬಾಗಿಲು ಬೀಗಾನ ಬೆಳಗಿನ ಜಾವ ಕೋಳಿ ಕೂಗಿದ ಮೇಲೆ ತೆಗೆಯೋದು. ಚಂದ್ರ ಅಸ್ತಮಿಸೋ ಕಾಲ ಆಯ್ತು, ಮನೆ ಮುಂದೆ ಚಿಮ್ಕಿ ಕೆಲಸ ಮಾಡಿ ಹೇಳಮ್ಮ. ಏನಕ್ಕ ಇವಾಗ ತಾನೇ ಮಲಗಿದ್ದೀನ, ಅಷ್ಟು ಬೇಗ ಬೆಳಕಾಯ್ತ? ಕೋಳಿ ಗರ್ಜಿಸ್ತಾ ಇದೆ ಅಂದ್ರೆ ಬೆಳಕ್ ಹರಿತು ಅಂತ ಲೆಕ್ಕ. ಇಯಾಳೆ ಬೆಳಕರಿಯೋದು ಈಗಿನ್ನು ಹತ್ತುವರೆ. ಏನು ಹತ್ತುವರೆ ಗಂಟೆನಾ? ಮತ್ತೆ ಕೋಳಿ? ಕೋಳಿ ಹಾಕೋಗಿದ್ದು ನೀವಾ? ಇವತ್ತೊಂದಿನ ರೀ, ನಾಳೆಯಿಂದ ಕರೆಕ್ಟ್ ಬಂದ್ಬಿಡ್ತೀನಿ. ಅದೆಲ್ಲ ಆಗಲ್ಲ, ಹೊರಡಿ ಪ್ಲೀಸ್.